ಡ್ರೋನ್ ಪ್ರತಾಪ್ ಅವರು. ಯಾಕೆ ಅಂದ್ರೆ ಅವರು ಅವ್ರು ಎಷ್ಟೊಂದು ತಪ್ಪುಗಳು ಮಾಡಿದ್ದಾರೆ, ಬಟ್ ಆದ್ರೂ ಬಿಗ್ ಬಾಸ್ ಮನೆಗೆ ಬಂದು ಒಂದು ಸ್ಟೇಜ್ ಅಂತ ಸಿಕ್ಕಿದೆ ಅವ್ರಿಗೆ ಮತ್ತೆ ಇದು ಮಾಡ್ಕೊಳಕ್ಕೆ, ಅದು ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿಕೊಂಡು ಮತ್ತೆ ಗೆದ್ದು ಬಿಗ್ ಬಾಸ್ ಗೆಲ್ತಾರೆ ಅಂತ ಒಂದು ನಂಬಿಕೆ ಇದೆ. ಪ್ರತಾಪ್ ಅವರು ಮುಂಚೆನೆ ಇಷ್ಟ ಇತ್ತು ಅಥವಾ ಬಿಗ್ ಬಾಸ್ ಹೋದ್ಮೇಲೆ? ಇಲ್ಲ, ಬಿಗ್ ಬಾಸ್ ಹೋದ್ಮೇಲೆ. ಅವ್ರಿಗೇನು ಒಂದು ಗುಣ ಇಷ್ಟ ಆಗುತ್ತೆ ಅಂದರೆ ಏನು ಇಷ್ಟ? ಅವ್ರೇನು ಅವ್ರ ಇನ್ನೋಸೆನ್ಸು, ಬಟ್ ಅವ್ರು ಸ್ಟಾರ್ಟಿಂಗ್ ಹೆಂಗಿದ್ರು ಇವಾಗ ಅವ್ರು ಹೆಂಗಿದ್ರು ನಮಗೆ ಗೊತ್ತಿಲ್ಲ. ಸಪೋರ್ಟ್ ಮಾಡಲ್ಲ, ಅವ್ರು ಯಾರಿಗೂ ಸಪೋರ್ಟ್ ಮಾಡ, ಸ್ಟ್ರೈಟ್ ಫಾರ್ವರ್ಡ್ ಏನಿಜ್ಜು ಅದನ್ನೇ ಹೇಳ್ತಾರೆ, ಅವ್ರ ಮನಸ್ಸಲ್ಲಿ ನಿಜೋ ಅದೇ ಹೇಳ್ತಾರೆ. ಬಿಗ್ ಬಾಸ್ ನೋಡಿದಾಗ ಯಾರೋ ಇವರು ಫೇಕ್ ತುಂಬ ನಾಟಕ ಮಾಡ್ತಿದ್ದಾರೆ ಅಂತ. ತುಕಾಲಿ ಸಂತೋಷ್ ಅವರು ಅವ್ರು ಯಾಕೆ ಗುಂಪಲ್ಲಿ ಇರ್ತಾರೆ ಎಲ್ಲ, ಅವ್ರು ಫೇಕೇ ಆಡೋದು, ಮಾಡೋದೇ ಫೇಕ್. ವಾರ ಬಂದ್ರೆ ಸಂಗೀತ ಅಂದ್ರೆ ಕಾರ್ತಿಕ್ ಜೊತೆ ಇದ್ರು, ಏನೋ ಸಡನ್ ಆಗಿ ಒಂದ್ ವಾರ ಚೇಂಜ್ ಆಗೋದ್ಲು, ಆರು ವಾರದಿಂದ ಕಾರ್ತಿಕ್ ಜೊತೆ ಇದ್ರು, ಒಂದ್ ವಾರ ವಿನಯ್ ಜೊತೆ ಅಷ್ಟೇ. ಕಾರ್ತಿಕ್ ಜೊತೆ ನೋಡೋಣ, ಈ ವಾರ ಹೋದ್ರೆ ಅವಾಗ ತಿರ್ಗಾ ಏನ್ ಮಾಡ್ತಾರೋ ನೋಡ್ಬೇಕು. ನನ್ ಡ್ರೋನ್ ಪ್ರತಾಪ್ ಅವ್ರೆ ಒಂದೇ ಗ್ಯಾಂಗ್. ಏನು ಡ್ರೋನ್ ಪ್ರತಾಪ ಅಂದ್ರೆ ಅವರು ಯಾರು ಟೀಮ್ ಹತ್ರ ಟೀಮ್ ಅಂತ ಆಡಲ್ಲ, ಸ್ಟ್ರೈಟ್ ಫಾರ್ವರ್ಡ್. ಯಾಕಂದ್ರೆ ವಿನ್ನರ್ ಆಗೋದು ಒಬ್ಬರೇ ಅಲ್ಲ, ಅವ್ರ ಟೀಮ್ ಅಂತ ನಂಬ್ಕೊಂಡು ಕೂತ್ಕೊಳಲ್ಲ. ಇವಾಗ ಅವ್ರು ವಿನಯ್ ಅವ್ರ ಟೀಮ್ ಗಾಡಿದ್ರು ಅಂದ್ರೆ ಅವ್ರು ಫುಲ್ ಸಪೋರ್ಟ್ ಮಾಡ್ಲಿಲ್ಲ. ನೊಂದವರ ಗುಂಪಲ್ಲಿ ಇದ್ದಾರೆ ನಮ್ಗೆ ಅಷ್ಟೇ ಚಂದ, ಅವ್ರ ಅಲ್ಲೇ ಇರ್ಬೇಕು. ಇಷ್ಟ ಆಗಲ್ಲ ಅಂದ್ರೆ ನಂಗೆ ವಿನಯ್ ಇಷ್ಟ ಆಗಲ್ಲ ಅಂದ್ರೆ ಅವರು ಫಸ್ಟೇ ನಮೃತ ಮತ್ತೆ ಅವರೆಲ್ಲ ಫಸ್ಟೇ ಮಾತಾಡ್ಕೊಂಡು ಹೋಗಿರ್ಬೇಕು ಅಂತ ನನ್ನ ಇದು ಥಾಟು. ಯಾಕಂದ್ರೆ ಅವ್ರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿರೋದು ಸಪೋರ್ಟ್ ಅಂದ್ರೆ ಅವ್ರಿಬ್ರದ್ದು ಇದು ಮಾಡ್ತಿರೋದು ಒಬ್ರೇ ಅಂದ್ರೆ ನನ್ನ ಪ್ರಕಾರ ನಮೃತ ಮತ್ತೆ ವಿನಯ್ ಅವರು ಮಾತಾಡ್ಕೊಂಡು ಹೋಗಿರ್ಬೋದು. ಇರ್ಲೇಬಾರ್ದು ಅಂದ್ರೆ ಅದೇ ಅವರೆಲ್ಲ ಇದ್ರೆ ಒಂದ್ ಸ್ವಲ್ಪ ಮಜಾ ಬರುತ್ತೆ, ಇರ್ಲೇಬಾರ್ದು ಅಂದ್ರೆ ತುಂಬಾ ವೇಸ್ಟ್ ಆಡ್ತಾನೆ ಇಲ್ಲ. ಅಯ್ಯೋ ಇವರು ಸಿರಿ. ಅಂದ್ರೆ ಒಬ್ರು ಟ್ರಾನ್ಸ್ಜೆಂಡರ್ ಆಗಿ ಅವ್ರು ಇನ್ನೂ ಇರ್ಬೇಕಾಯ್ತು, ಅವ್ರು ಅವ್ರನ್ನ ಪ್ರೂವ್ ಮಾಡ್ಕೊಬೋದಾಯ್ತು. ಆದ್ರೆ ಯಾರು ಕಡೆ ಹಿಂದೆ ಉಳ್ಕೊಂಡ್ರು ಅವ್ರನ್ನ ಬಿಟ್ಟು ಯಾರು ಬರ್ಬೋದಾಗಿತ್ತು? ಅವ್ರು ಬಿಟ್ಟು ಸಿರಿ ಅವರು. ಸಿರಿ ಅವರೇ ಬರ್ಬೋದು. ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್? ನಾನು ನೋಡೋದಿಲ್ಲ. ಯಾಕೆ ಇಂಟ್ರೆಸ್ಟ್ ಇಲ್ಲ ನೋಡೋಕೆ? ನೋಡಿ ಅದನ್ನ ಫೋನ್ ಮಾತಾಡಕ್ಕೆ ಮೆಸೇಜ್ ಮಾಡಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ಇನ್ನ ಬಿಗ್ ಬಾಸ್ ಅಲ್ಲಿ ನೋಡ್ತಾರೆ ಹೇಳಿ. ನೋಡೋದಿಲ್ಲ ಅಷ್ಟೇ, ಯಾವಾಗ್ಲೂ 24/7 ಬಿಸಿ ಬರ್ತಾ ಇರುತ್ತೆ. ಗೊತ್ತಿಲ್ಲ ನಮ್ಗೆ ಬಿಗ್ ಬಾಸ್, ಬಿಗ್ ಬಾಸ್ ಕಾನ್ಸೆಪ್ಟೇ ಗೊತ್ತಿಲ್ಲ ನನಗೆ. ಬಿಗ್ ಬಾಸೇ ನೋಡಿಲ್ಲ, ನೋಡಿಲ್ಲ, ಹೇಳಿದ್ ಕೇಳಿದೀವಿ ಅಷ್ಟೇ, ಬಟ್ ಅವ್ರು ಏನ್ ಮಾತಾಡ್ತಾರೆ ಅರ್ಥನೂ ಆಗಲ್ಲ ಸರಿಯಾಗಿ. ನಿಮ್ಗೆ ಯಾರು ಇಷ್ಟ ಅಂತ? ನನಗೆ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವ್ನು ಸ್ಟೇಟ್ ಬರೋಡಪ್ಪ ರಾಜು, ಅದಕ್ಕೆ ಅದೊಂದಕ್ಕೆ ಮಾತ್ರ ಇಷ್ಟ. ಮತ್ತೆ ಸಿಂಗಲ್ ಅವ್ನು ಏನು ತಗೊಂತಾನೆ ಅದೇ ಸ್ಟ್ಯಾಂಡಲ್ಲಿ ಇರ್ತಾರೆ, ಯಾರು ಚೇಂಜ್ ಆಗಲ್ಲ ಅದಕ್ಕೆ. ಫೇಕ್ ನನ್ನ ಪ್ರಕಾರ ಇವಾಗ ಸಂಗೀತ ಇಲ್ಲ ಅಂದ್ರೆ ನಮೃತ, ಅವರಿಬ್ರದೇನೆ ಅಂದ್ರೆ ನಾರ್ಮಲ್ ಎಲ್ಲ ಯಾವಾಗ್ಲೂ ವಿನಯ್ ಶಾಡೋ ಅಲ್ಲಿ ಹೋಗ್ತಿರ್ತಾರೆ, ವಿನಯ್ ಹಿಂಗೆ ಹೇಳ್ತಾರೆ ಹಂಗೆ ಸ್ಟ್ಯಾಂಡ್ ತಗೊಂತಿದ್ದಾರೆ ಅದಕ್ಕೆ. ಮತ್ತೆ ಇವಾಗ ರೀಸೆಂಟ್ ಆಗ ಅದೇ ಫ್ರೆಂಡ್ಶಿಪ್ ಬಗ್ಗೆ ಇತ್ತಲ್ಲ ಅದೊಂದು, ಅದರಿಂದ ಕಾರ್ತಿಕ್ ಟೀಮ್ ಅಲ್ಲೇ ಇದ್ದಿದ್ದು. ಹಾ, ಕಾರ್ತಿಕ್ ಟೀಮ್ ಅಲ್ಲಿ ಇದ್ದಿದ್ರೆ ಒಂದು ಪಕ್ಷ ಇರ್ತಿತ್ತು, ಇವಾಗ ಚೇಂಜ್ ಆಗಿ ಇದಾಗಿದೆಲ್ಲ. ಇವಾಗ ಕಾರ್ತಿಕ್ ಬಂದಿದ್ದಾರೆ ನಿನ್ನೆ, ಬಟ್ ಅದು ನಿನ್ನೆ ಇನ್ನೂ ಕಾಂಪ್ರ ಆಗಿಲ್ವಲ್ಲ ಇನ್ನು ಜಗಳ. ಅದ್ರಲ್ಲಿ ಪವಿ ಬಂದಿರೋರು ಅವ್ರು ಮೋಸ್ಟ್ಲಿ ಇರ್ಬೋದಂತ ಪವಿ, ಇಲ್ಲ ಅಭಿಷೇಕ್ ದೌಡ್ ಡೌಟ್ ಅವ್ರದ್ದು. ಅವ್ರು ವಿನಯ್ಗೆ ಮಾತ್ರ ಕಾಂಪಿಟೇಷನ್ ಕೊಡೋಕೆ ಬಂದಿರೋ ಥರ ಇದೆ. 10th ವೀಕ್ ಹೋಗ್ಬೋದು ಮೋಸ್ಟ್ಲಿ. 10th ಇಲ್ಲ ಅಂದ್ರೆ ಎಲಿಮಿನೇಷನ್, ಮಿಡ್ ನೈಟ್ ಎಲಿಮಿನೇಷನ್ ಆಗುತ್ತಲ್ಲ ಅವಾಗ ಹೋಗ್ತಾರೆ ಅಷ್ಟೇ. ಕರೆಕ್ಟ್ ಆಗಿ ಗೊತ್ತಿಲ್ಲ ಕಾನ್ಸೆಪ್ಟ್ ಅದು, ಎಲ್ಲರೂ ಫೈಟ್ ಅಲ್ಲೇ ಇದಾರೆ. ಇವಾಗ ಬೇರೆ ಪವಿ ಮತ್ತೆ ಪ್ರತಾಪ್ ಬರ್ಬೇಕು, ಪ್ರತಾಪ್ ಇಲ್ಲ ಅಂದ್ರೆ ವಿನಯ್ ನಾರ್ಮಲ್, ವಿನಯ್ಗೆ ಹೋಗ್ಬೇಕದು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.